ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು. ಕಲಕಲ ನಗುವಲಿ ಕಚಗುಳೀರಿಸಿ ಚಿಮ್ಮುವ ನೀರಲೆಯೇ, ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು. ನಿಮ್ಮಯ ಹಾಗೆ ರೆಕ್ಕೆಯ ಪಡೆಯಲು ಆಸೆಯ ದಿನ ಕಳೆದೆ, ರೆಕ್ಕೆಗಳಿರದೆ ಬಾನೆಗೆ ಹಾರಿ ಮರಳಿ ಕೆಳಗಿಳಿದೆ. ಒಂದು ಹಾಡು ಸಾಲದು ಮನಸ್ಸು ಬಿಚ್ಚಲು ಹೃದಯ ತಾಳದು ನೀ ಕೇಳು. ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು. ಕಲಕಲ ನಗುವಲಿ ಕಚಗುಳೀರಿಸಿ ಚಿಮ್ಮುವ ನೀರಲೆಯೇ, ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಸ್ವಾಮಿ ಕೊರಗಜ್ಜ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಕಡಬ. ಪ್ರಿಯ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿಷ್ಠಿತ ಕಾರ್ಯಕ್ರಮ ವ್ಲಾಗ್ ವಿತ್ ಕರ್ನಾಟಕದ ಸಂದರ್ಶನಾಧಾರಿತ ವಿಭಾಗದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಳ್ತಂಗಡಿ ತಾಲೂಕು ಕಲೆಂಜ ಗ್ರಾಮದ ಅಕ್ಕುಲರ್ ನಿವಾಸಿ ಶ್ರೀಯುತ ಸ್ವಾಗತ್. ಇವರು ಒಬ್ಬರು ವಿಶೇಷ ಚೇತನ ಕಲಾಕಾರರು, ಕಲಾವಿದರು. ಇವರು ಹಾಗೂ ಇವರೊಂದು ಜೀವನದ ಕಥೆಯನ್ನು ನಿಮಗೆ ಒಂದು ಈ ಒಂದು ವಿಡಿಯೋ ವಿತ್ ಅಂದರೆ ಈ ಒಂದು ಸಂದರ್ಶನ ಮತ್ತು ವ್ಲಾಗ್ನಲ್ಲಿ ನಿಮಗೆ ತೋರಿಸಿಕೊಡ್ತೇವೆ. ಮೊದಲಿಗೆ ನಮ್ಮ ಈ ಒಂದು ವಿಶೇಷ ಚೇತನ ಕಲಾಕಾರನನ್ನು ನಮ್ಮ ಸ್ವಾಮಿ ಕೊರಗಜ್ಜೆ ಕ್ರಿಯೇಷನ್ಸ್ನ ಸಮಸ್ತ ವೀಕ್ಷಕರ ಪರವಾಗಿ ಹೃದಯ ತುಂಬಿ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಸ್ವಾಗತರೇ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭ ಸ್ವಾಗತ. ಈಗ ಮೊದಲಿಗೆ ನಿಮ್ಮ ಒಂದು ಸಂಪೂರ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗೋಸ್ಕರ ಮಾಡಿಕೊಡಿ. ನನ್ನ ಹೆಸರು ಸ್ವಾಗತ್ ಅಂತ. ನನ್ನ ತಂದೆ ಹೆಸರು ಕೇಶವ ಪೂಜಾರಿ, ತಾಯಿ ಹೆಸರು ಮೀನಾಕ್ಷಿ ಅಂತ. ನನ್ನ ಮನೆ ಅಕ್ಕುಳಾರು, ಕಲೆಂಜ ಗ್ರಾಮ ಬೆಳ್ತಂಗಡಿ ತಾಲೂಕು ನಿವಾಸಿಯಾಗಿದ್ದೇನೆ. ನೀವು ಏನು ಓದಿದ್ದೀರಿ? ನಾನು ಸೆಕೆಂಡ್ ಪಿ ಯು ವರೆಗೂ ಓದಿದ್ದೀನಿ. ಸೆಕೆಂಡ್ ಪಿ ಯು ಓದಿದ್ದೀರಿ ಅಂದರೆ ನೀವು ಎಲ್ಲೆಲ್ಲಿ ಅಂದರೆ ನಿಮ್ಮ ವ್ಯಾಸಂಗವನ್ನು ಮಾಡಿದ್ದು? ಪ್ರೈಮರಿ ಶಿಕ್ಷಣವನ್ನು ಇಲ್ಲಿ ಶಾಲೆ ಆಡ್ಕ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದೆ. ಮತ್ತೆ ಪ್ರೌಢಶಿಕ್ಷಣವನ್ನು ಕಾಯದರ್ಕದಲ್ಲಿ ಮಾಡಿದೆ. ಮತ್ತೆ ಪಿ ಯು ಸಿ ಎಲ್ಲಿ ಮಾಡಿದ್ದು? ಕೊಕ್ಕಡ ಗವರ್ಮೆಂಟ್ ಕಾಲೇಜ್. ಹೌದಾ, ಓಕೆ ಓಕೆ. ಮತ್ತೆ ನಿಮಗೆ ನಿಮ್ಮ ಈ ಒಂದು ಶಾಲಾ ಜೀವನದಲ್ಲಿ ಅದು ಪ್ರೈಮರಿ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಒಂದು ಶಾಲಾ ಸಮಯದಲ್ಲಿ ನಿಮಗೆ ಒಬ್ಬರು ಫೇವರೇಟ್ ಗುರುಗಳಂತ ಇರ್ತಾರೆ, ಅವರನ್ನು ಒಂದು ಈ ಸಮಯದಲ್ಲಿ ಸ್ಮರಿಸ್ಕೋಬೋದಾ? ಪ್ರೈಮರಿಯಲ್ಲಿ ರತ್ನ ಟೀಚರ್ ಅಂತ ಹೆಚ್ಚಾಮ್ ಇದ್ರು. ಹೌದು, ನಿಮಗೆ ನಿಮಗೆಲ್ಲದ ಕೂಡ ಸಹಕಾರವನ್ನು ಮಾಡಿದರು, ಕಲಿಯುವಾಗ ಎಲ್ಲ ಸಹಕಾರ ಮಾಡಿದ್ರು. ಹೌದು, ಅವರಿಗೆ ಯಾವ ಶಾಲೆಯಲ್ಲಿ ಇದ್ದಾರೆ ಈಗ? ಇಲ್ಲಿ ಶಾಲೆ ಅಡ್ಕದಲ್ಲಿ ಇದ್ದಾರೆ. ಅವ್ರ ಹೆಸರು ರತ್ನ ಅಲ್ವಾ? ನೋಡಿ ರತ್ನ ಮೇಡಮ್, ನೀವು ಎಲ್ಲಾದರೂ ನಮ್ಮ ಚಾನಲ್ನ ಮುಖಾಂತರ ಈ ಒಂದು ಸಂದರ್ಶನವನ್ನು ವೀಕ್ಷಿಸ್ತಿದ್ದೀರಾ, ನಿಮ್ಮ ಶಿಷ್ಯ ಸ್ವಾಗತ್ ಅವರು ಈ ಒಂದು ಸಂದರ್ಶನದಲ್ಲಿ ಇವತ್ತು ನಮ್ಮ ಒಂದು ಚಾನಲ್ವರೆಗೆ ಬಂದಿದ್ದಾರೆ. ಅದು ಅದಕ್ಕೆ ಕಾರಣ ನಿಮ್ಮ ಒಂದು ಅವರ ಮನೆಯವರ ಜೊತೆಗೆ ನಿಮ್ಮದೊಂದು ಪರಿಶ್ರಮ ಅಂತ ನಾವು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತಿದ್ದೇವೆ. ಸ್ವಾಗತ್ ಅವರೇ, ಈಗ ನೀವು ಈ ಒಂದು ಕಲೆಯನ್ನು ಯಾವ ರೀತಿ ಕಲ್ತಿದ್ದು ನೀವು? ನಾವು ಸೆಕೆಂಡ್ ಪಿ ಯು ಮುಗ್ದ ನಂತರ ಕಾರ್ಕಳ ಸಿ ವಿ ಕಾಮತ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿ ಡ್ರಾಯಿಂಗ್ ಕೋರ್ಸ್, ರೇಖಾಚಿತ್ರ ಮತ್ತು ಕಲ್ಲಿನ ವಿಭಾಗ ಮತ್ತು ಮರದ ಕೆತ್ತನೆ ವಿಭಾಗ, ಅಲ್ಲಿ ಒಂದೂವರೆ ವರ್ಷ ಕೋರ್ಸ್ ಪಡೆದು ನಂತರ ಬೇರೆಯವರ ಜೊತೆ ಒಂದು ಎರಡು ವರ್ಷ ವರ್ಕ್ ಮಾಡಿ ಈಗ ಸ್ವಂತ ಮಾಡಿದ್ವಿ. ನೋಡಿ ವೀಕ್ಷಕರೇ, ಪ್ರತ್ಯೇಕವಾಗಿ ನಾವು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇವರು ಏನಂತ ಹೇಳಿದ್ರೆ ಒಬ್ಬರು ವಿಶೇಷ ಚೇತನ. ಇವರು ಆ ವಿಶೇಷ ಚೇತನ ಆಗಿದ್ದರೂ ಕೂಡ ಇವರು ಮರ ಮತ್ತು ಕಲ್ಲಿನಲ್ಲಿ, ನೋಡಿ ನಮ್ಮ ಹಿಂದೆ ಕಾಣ್ತಿದ್ದೆ ಈ ಎಲ್ಲ ವಿಗ್ರಹಗಳು ಇವರ ಸ್ವತಃ ಕೈಯಿಂದ ಇವರು ಅದನ್ನು ನಿರ್ಮಾಣ ಮಾಡಿರುವಂಥದ್ದು, ಅದು ನೀವೇ ನೋಡ್ಬೋದು. ಮೊದಲಿಗೆ ನಾವಿಲ್ಲಿ ತೋರಿಸ್ತೇವೆ, ಇದೊಂದು ಕೊರಗಜ್ಜನ ಒಂದು ಮೂರ್ತಿ ನೋಡಿ. ಇದರಲ್ಲೇ ಅಂದರೆ ಹೃದಯ ತುಂಬಿ ಬರ್ತದೆ ವೀಕ್ಷಕರು. ಈ ಒಂದು ಸಲ ಗಮನಿಸಿ ಈ ಒಂದು ನೋಡಿ, ಈ ಕೆತ್ತನೆಯನ್ನು ಒಂದು ಸಾಮಾನ್ಯ ಮರವನ್ನು ಅವರು ಇಟ್ಕೊಂಡು ಯಾವ ರೀತಿ ನೋಡಿ ಈ ಒಂದು ಕಾರ್ಣಿಕದ ದೈವ ಸ್ವಾಮಿ ಕೊರಗಜ್ಜನ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ನೀವೇ ಅಬ್ಸರ್ವ್ ಮಾಡಿ. ಈ ನೋಡಿ ಆ ಒಂದು ಮುಟ್ಟಾಲೆ ಅಂತ ನಾವೇನು ಕರಿತೇವೆ, ನಿಜವಾಗಲೂ ಕೂಡ ಒಂಥರ ಇದೇನಾಗುತ್ತೆ ಅಂತ ಹೇಳಿದ್ರೆ ಎರಡೂ ಕೈ ಕಾಲುಗಳು ಸರಿ ಇದ್ದು ಕೂಡ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಒಂದು
ಅದ್ಭುತ ಅದಮ್ಯ ಚೇತನಗಳು ನಮ್ಮ ಊರಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಮಗೂ ಹೆಮ್ಮೆ. ಹಾಗೇನೆ ಅವರಿಗೆ ಒಂದನ್ನು ದೇವರು ಕೊಟ್ಟಿದ್ದಾರೆ, ಇನ್ನೊಂದನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ನೋವು ಕೂಡ ಇದೆ. ಆದರೂ ಕೂಡ ಅವರು ಆ ನೋವನ್ನು ತೋರಿಸಿಕೊಳ್ಳಲಿಲ್ಲ, ನಮ್ಮ ಜೊತೆ ತೋರಿಸಿಕೊಡೋದಿಲ್ಲ. ಯಾಕಂತೇಳಿದ್ರೆ ಅವರು ಆ ನೋವನ್ನು ತೋರಿಸಿಕೊಡೋದಿಲ್ಲ ಅಂತ ಹೇಳೋದಕ್ಕೆ ನೋಡಿ ಇಂತಹ ಒಂದು ಮೂರ್ತಿಯ ಕೆತ್ತನೆ ಸಾಕ್ಷಿ. ನೀವೇ ಜಡ್ಜ್ ಮಾಡಿ ಇವರ ಸಾಧನೆಯನ್ನು. ಇನ್ನು ನೋಡಿ ವೀಕ್ಷಕರೇ, ಇಲ್ಲಿ ಇನ್ನೂ ಕೂಡ ಉಂಟು. ನಾನು ಅದನ್ನು ನಿಮಗೆ ವ್ಲಾಗ್ನಲ್ಲಿ ಹೇಳ್ತೇನೆ ನೋಡಿ. ಇದೊಂದು ಇದು ಇದು ಯಾವುದು ಸ್ವಾಗತ ರೀ? ಅದು ಯಾವ ಕೃಷ್ಣ ನೋಡಿ, ಇದು ಕೃಷ್ಣ. ಇದು ನೋಡಿ, ಈಗ ಪೈಂಟಿಂಗು ವಾರ್ನಿಶ್ ಎಲ್ಲ ಮಾಡೋದು ಇದ್ದದ್ದೇ, ಆದರೆ ಇದನ್ನು ಕೆತ್ತಬೇಕಲ್ಲ ವೀಕ್ಷಕರೇ. ನೀವೇ ನೋಡಿ, ಇದನ್ನು ಕೆತ್ತಬೇಕು ತಾನೇ ಇದನ್ನು. ಇಲ್ಲಿ ನೋಡಿ ಈ ಒಂದು ಕೊಲಲು ನೀವೇ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿಂದ ಈ ಕೊಲಲ ನೋಡಿ, ಈ ಥರ ಇವರು ಇದನ್ನು ಫಿಕ್ಸ್ ಮಾಡಿದರೆ, ಇದು ಯಾವ ರೀತಿ ಮಾಡಿದ್ದಾರೆ, ಅದಕ್ಕೆ ಎಷ್ಟೊಂದು ಜ್ಞಾನ ಬೇಕು, ಎಷ್ಟೊಂದು ಕಾನ್ಸಂಟ್ರೇಷನ್ ಬೇಕಿದ್ದಕ್ಕೆ ನೋಡಿ. ನೀವೇ ಇದಕ್ಕೆ ಇದಕ್ಕೆ ನೀವೇ ಜಡ್ಜ್ ಮಾಡಬೇಕಿದೆಲ್ಲವನ್ನು ಕೂಡ. ನಿಜವಾಗೂ ನಿಜವಾಗಲೂ ಈ ಒಂದು ಇಂಟರ್ವ್ಯೂ ನಾನು ಮಾಡ್ತಿದ್ದೀನಲ್ಲ, ನನಗೂ ಕೂಡ ಅಂದರೆ ಇದು ನಿಜವಾಗಲೂ ಕೂಡ ನನಗೆ ಹೃದಯ ತುಂಬಿ ಬರ್ತದೆ. ಯಾಕಂತೇಳಿದ್ರೆ ನಮ್ಮ ಥರ ಅಲ್ಲ ಇವರು. ಅದು ಏನು ಅವರಿಗೆ ಯಾವ ಒಂದು ತೊಂದರೆ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ, ವೀಡಿಯೋದಲ್ಲಿ ತೋರಿಸ್ತೇನೆ. ಆದರೂ ನೀವು ಮೊದಲಿಗೆ ನೋಡ್ಕೊಬನ್ನಿ ಅವರ ಒಂದು ಕಲೆಯನ್ನು ನೋಡ್ಕೊಬನ್ನಿ, ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ. ಇದು ಇವರ ಒಂದು ಸಾಧನೆಗೆ ಸಾಕ್ಷಿ, ಇದು ಕೈಗನ್ನಡಿಯಾಗಿದೆ ಇದೆಲ್ಲ. ಇದನ್ನು ನಾವು ಇಂಥವರನ್ನು ನಾವು ಪ್ರೋತ್ಸಾಹಿಸಬೇಕು, ಇಂಥವರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು. ಇನ್ನೊಂದು ತೋರಿಸ್ತೇನೆ ನೋಡಿ. ಇದು ರಾಮ, ಇದು ರಾಮ ಅಲ್ವ? ಇದು ಇದು ಕೋದಂಡ ರಾಮನ ವಿಗ್ರಹ. ನೀವೇ ನೋಡಿ ಈ ಒಂದು ಚಿತ್ರಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಈ ಒಂದು ಮೂರ್ತಿಗಳನ್ನು ಯಾವ ರೀತಿ ಕೆತ್ತಿದ್ದಾರೆ ಅವರು ಅಂತ ನೋಡ್ಬೋದು. ಈ ಬಾಣ ನೋಡಿ, ಸರಿಯಾಗಿ ಅಬ್ಸರ್ವ್ ಮಾಡಿ ಈ ಬಾಣ ನೋಡಿ ಯಾವ ರೀತಿ ಮಾಡಿ ಫಿಕ್ಸ್ ಮಾಡಿದ್ದಾರೆ ಈ ಇದೆಲ್ಲ ಅಂತ. ಯಾಕಂತ ಹೇಳಿದ್ರೆ ನಾವು ಒಂದೇ ಮರದಲ್ಲಿ ಕೆತ್ತು ನೋಡಿ, ಒಂದೇ ನೋಡಿ ನೋಡಿ, ಇದು ಎಲ್ಲಿ ಕೂಡ ಜಾಯಿಂಟ್ ಇಲ್ಲ ಪ್ರತ್ಯೇಕವಾಗಿ. ಅವರು ಅದನ್ನು ಜಾಯಿಂಟ್ ಬಿಲ್ಲು ಎಲ್ಲ ಒಂದೇ ಮರ, ಒಂದೇ ಮರದಲ್ಲಿ ಬಾಣ ಮಾತ್ರ ಒಂದು ಜಾಯಿಂಟ್ ಮಾಡಿದ್ದು, ಮತ್ತೆ ಎಲ್ಲ ಒಂದೇ ಮರದಲ್ಲಿ ಕೆತ್ತಿದ್ದು. ಅದು ವ್ಲಾಗ್ನಲ್ಲಿ ನಾನು ನಿಮಗೆ ತೋರಿಸ್ತೇನೆ ಏನಂತ. ವ್ಲಾಗ್ನಲ್ಲಿ ಸಂಪೂರ್ಣವಾಗಿ ಒಂದೊಂದು ಮೂರ್ತಿಯನ್ನು ವಿಷಯ ಸ್ಪೆಷಲ್ ಆಗಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಈ ಸಂದರ್ಶನದಲ್ಲಿ ಸುಮ್ಮನೆ ನಾನು ನಿಮಗೆ ಇದನ್ನು ತೋರಿಸಿದ್ದೇನೆ ಇವರ ಸಾಧನೆಯನ್ನು. ಇನ್ನು ಇಲ್ಲಿ ನೋಡಿ, ಇದು ನಮಗೆಲ್ಲರಿಗೂ ಕೂಡ ಬಹಳ ಪ್ರಿಯವಾದಂಥದ್ದು. ಇದು ನೋಡ್ಬೋದು ಬುದ್ಧನ ಒಂದು ವಿಗ್ರಹ ನೋಡಿ, ಯಾವ ರೀತಿ ಮಾಡಿದ್ದಾರೆ ಬುದ್ಧನ ವಿಗ್ರಹವನ್ನು ನೀವು ನೋಡಿ. ನಮ್ಮ ಚಾನಲ್ನೊಂದು ಸೌಭಾಗ್ಯ, ಇಂಥ ಒಂದು ವ್ಯಕ್ತಿಗಳನ್ನು ನಮಗೆ ಸಂದರ್ಶನ ಮಾಡೋದಕ್ಕೆ ಇವರು ನಮಗೆ ದೊರಕಿದ್ದಾರೆ. ಆ ದೇವರು ನಮಗೆ ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಕೊಡ್ತೇನೆ. ಅವರಿಂದ ಎಕ್ಸ್ಪ್ಲೈನ್ ತಗೊಳ್ಳೋಣ. ಇಷ್ಟು ಒಂದು ಮೂರ್ತಿಗಳನ್ನು ಕೂಡ ಇವರು ಕೆತ್ತನೆ ಮಾಡಿದ್ದಾರೆ. ಮತ್ತು ಇದೊಂದು ವಿಶೇಷ ನೋಡಿ, ಇದೊಂದು ಇದು ಏನಂತೀವಿ ಇದಕ್ಕೆ ಕೀರ್ತಿ ಮುಖ ಅಂತ ಹೇಳೋದಂತೆ. ಇದು ನಾವೆಲ್ಲ ಇದನ್ನು ನೋಡಿರ್ತೇವೆ. ಇದಕ್ಕೆ ಇದರ ವಿಶೇಷತೆ ಏನು ಇದನ್ನು ಕೂಡ ನಾವು ಅವರ ಹತ್ರ ವ್ಲಾಗ್ನ ಮುಖ ಅಂತ ನಿಮಗೆ ತೋರಿಸಿಕೊಡ್ತಾನೆ. ಅದರೊಂದು ಸಲ ನೋಡ್ಕೊಂಬನ್ನಿ ಇವರು ಯಾವ ರೀತಿ ನೋಡಿ ಕೆತ್ತಿದ್ದಾರೆ. ನೀವೇ ಒಮ್ಮೆ ಜಡ್ಜ್ ಮಾಡಿ ಯಾವ ರೀತಿ ಮಾಡಿದ್ದಾರೆ ಎಂದು ಅಂತ. ಈಗ ಸ್ವಾಗತ ರೇ, ನಿಮಗೆ ಬಹಳ ಒಂದು ಹೃದಯ ತುಂಬಿ ಬರ್ತದೆ ಈ ನಿಮ್ಮ ಈ ಒಂದು ಕಲೆಯನ್ನು ನೋಡುವಾಗ. ಇಲ್ಲೊಂದಷ್ಟು ವೀಕ್ಷಕರು ಕೂಡ ನೋಡ್ತಾರೆ, ನಿಮಗೆ ಖಂಡಿತವಾಗಲೂ ಕೂಡ ಮುಂದೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಸಹಕಾರವನ್ನು ಮಾಡ್ತಾರೆ. ನಮ್ಮ ವೀಕ್ಷಕರು ಎಲ್ಲರೂ ಕೂಡ ಹೃದಯವಂತರು ಇರ್ತಾರೆ, ನಿಮಗೆ ಖಂಡಿತವಾಗಲೂ ನಿಮಗೆ ಸಹಕಾರ ಮಾಡ್ತಾರೆ ಅನ್ನೋಂಥ ಒಂದು ವಿಶ್ವಾಸದೊಂದಿಗೆ ನಾನು ಕೇಳ್ತಿರುವಂಥ ಪ್ರಶ್ನೆ, ಇದನ್ನು ನೀವು ಕಲಿತದಂದ್ರೆ ಎಷ್ಟು ವರ್ಷದಿಂದ ಕಲಿತಿದ್ದೀರಿ ಅಂತ? ಸಾಧಾರಣ 3.5 ವರ್ಷ. ಈಗ 4 ವರ್ಷ ಈ ಫೀಲ್ಡಿಗೆ ಇಳಿದು 4 ವರ್ಷ ಆಯಿತು. ಅಂದರೆ ಈಗ ಎಲ್ಲ ಕಡೆಯಿಂದ ಕೂಡ ನಿಮಗೆ ಅಂದರೆ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲ ಮಾಡಿಕೊಡ್ಲಿಕ್ಕೆ? ಈಗ ಪರವಾಗಿಲ್ಲ, ಈಗ ನಾವು ಮರದ ಡಿಸೈನ್. ಹೌದು, ಈಗ ನೀವು ಇದಲ್ಲ ಈ ಒಂದು ಮೂರ್ತಿ ಕೆತ್ತನಲ್ಲದೆ ಬೇರೆ ಯಾವ ಯಾವುದನ್ನು ಮಾಡ್ತೀರಿ? ನಾವು ಕಲ್ಲಿನ ಮೂರ್ತಿ ಸಹ ಮಾಡ್ತೀವಿ ನೋಡಿ. ಕಲ್ಲು ವೀಕ್ಷಕರ ನೋಡ್ಕೊಳ್ಳಿ, ಗಮನವಿಟ್ಟು ಕೇಳಿಕೊಳ್ಳಿ. ಕಲ್ಲಿನಲ್ಲಿ ಕೂಡ ಮಾಡ್ತಾರೆ. ಮರ ನಾವು ಅನ್ಕೋಬೋದು ಅದು ಸಾಧ್ಯ ಇಲ್ಲ, ಆದರೂ ಅನ್ಕೋಬೋದು ಮಾಡ್ಬೋದು. ಕಲ್ಲಲ್ಲಿ ಹೇಗೆ ಮಾಡೋದಪ್ಪ? ಕಲ್ಲಲ್ಲಿ ಕೂಡ ಮಾಡಿದ್ದಾರೆ ಇವರು. ಕಲ್ಲು ಮತ್ತು ಮರವನ್ನು ಎರಡನ್ನ ಕೂಡ ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಕಲಾಕೃತಿಗಳನ್ನು ಮಾಡುವಂಥ ಒಬ್ಬ ಏಕೈಕರು ಈ ಕಲಿಂಜ ಗ್ರಾಮದಲ್ಲಿ, ಏಕೈಕರು ಅಂತ ಹೇಳ್ಬೋದು ಅದು, ಅಥವಾ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲೂ ಕೂಡ ಇದು ಮೊದಲು ಅಂತ ಹೇಳ್ಬೋದು. ಮತ್ತು ಬೇರೆ ಯಾರಾದ್ರಿಂದ ನೀವು ತಿಳಿಸ್ಬೋದು ನಮಗೆ, ನಾವು ಅಲ್ಲಿಗೆ ಒಂದು ಸಂದರ್ಶನ ಮಾಡ್ತೇವೆ. ಆದರೆ ನಮಗೆ ಗೊತ್ತಿದ್ದ ಪ್ರಕಾರ ಇದು ಮೊದಲನೇ ಒಂದು ಸಂಗತಿ ಅಂತ ನಮಗೆ ಅನ್ನಿಸ್ತಿದೆ. ಈಗ
ನೀವು ಇದನ್ನ ಕಲಿಯೋದಕ್ಕೆ ನಿಮಗೆ ಪ್ರೇರಣೆ ಕೊಟ್ಟಿದ್ದೀಯಾ? ಅದಕ್ಕೆ ಇದೆಲ್ಲ ಮಾಡಬೇಕು ಈ ಥರದ್ದೆಲ್ಲ ನಿಮಗೆ ಎಲ್ಲಿಂದ, ನಿಮಗೆ ಯಾರು ನಿಮಗೆ ಅದ ಒಂದು ನಿಮಗೆ ಬೆನ್ನೆಲುಬಾಗಿ ನಿಂತ? ನಾವು ಸೆಕೆಂಡ್ ಡಿ ಸಿ ಆಗಿ ಐ ಟಿ ಗೆ ಅಂತ ಅಪ್ಲಿಕೇಶನ್ ಕೊಟ್ವಿ ಕೆ ಪಿ ಟಿ ಅಲ್ಲಿ ಮಂಗಳೂರಲ್ಲಿ. ಸೀಟ್ ಸ್ವಲ್ಪ ಅಲ್ಲಿ ಸೀಟ್ ಸಿಗಲಿಲ್ಲ, ಫುಲ್ ಆಗಿತ್ತು. ಅದ ನಂತರ ಏನು ಮಾಡೋದಂತ ಆಲೋಚನೆ ಮಾಡುವಾಗ ನಮ್ಮ ಜಯಚಂದ್ರ ಅವರು ಬಲ್ಕಜ್ಜ ಅವರು ಈ ಥರ ಇದೆಲ್ಲ ಇಲ್ಲಿ ಇಬ್ಬರು ನಮ್ಮ ಊರಲ್ಲಿ ಇಬ್ಬರು ಕಲ್ತಿದ್ದಾರೆ, ಹೋಗಿದ್ರು ಕಲೀಲಿಕ್ಕೆ ಅಂತ. ಆದ್ರಿಂದ ಈ ತರ ಇದ್ದ ಹೋಗಂತ ಹೇಳಿದ್ರು. ನಿಮಗೆ ಅಂದ್ರೆ ಸಪೋರ್ಟ್ ಮಾಡಿದವರು ಜಯಚಂದ್ರ ಬಲ್ಕಜ್ಜ ಮತ್ತೆ ಮನೆಯವರು, ಅದನ್ನು ತಿಳ್ಕೊಂಡು ಮನೆಯವರು ಹೋಗಂತ ಹೇಳಿದ್ರು. ಇವರಿಗೆ ಪ್ರತ್ಯೇಕವಾಗಿ ಬೆನ್ನೆಲುಬಾಗಿ ನಿಂತವರು ನಮ್ಮ ಮಾಜಿ ಸೈನಿಕರು ಜಯಚಂದ್ರ ಬಲ್ಕಜ್ಜ ಅವರೊಬ್ಬರು ಸಾಮಾಜಿಕ ಸೇವಕರು ಅಂತ ನಮಗೆ ಗೊತ್ತಿದೆ. ಅವರು ಇವರಿಗೆ ಸಪೋರ್ಟ್ ಮಾಡಿ ಇವರನ್ನ ಕಲಿಸಿಕೊಟ್ಟಿದ್ದಾರೆ. ಇನ್ನು ಮನೆಯವರ ಸಹಕಾರ ಮತ್ತು ಅವರು ನಂಬಿರುವಂಥ ದೇವದೇವರ ಸಹಕಾರದಿಂದ ಇವತ್ತು ಇಷ್ಟನ್ನೆಲ್ಲ ಇಷ್ಟೊಂದು ಲೆವೆಲಿಗೆ ಅವರು ಬಂದಿದ್ದಾರೆ. ಆದರೆ ಅವರನ್ನು ಗುರುತಿಸುವವರು ಯಾರೂ ಇಲ್ಲ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾವು ನೋಡ್ಬೋದು ಬೇರೆ ಬೇರೆ ಕಲಾವಿದರದ್ದು ಬರುತ್ತದೆ, ಆದರೆ ಇಂತಹದ್ದು ಬರೋದು ತುಂಬ ಅಪರೂಪದಲ್ಲಿ ಅಪರೂಪ. ಇದು ನಮ್ಮ ಒಂದು ಹಳ್ಳಿಯ ಪ್ರತಿಭೆ, ಅದು ಪ್ರತಿಭೆಯಲ್ಲಿ ವಿಶೇಷವಾದಂಥ ಪ್ರತಿಭೆ. ನಮಗೆ ಅದು ನೀವೇ ಅದನ್ನು ಯೋಚನೆ ಮಾಡಿ ಏನು ಆಗಿರ್ಬೋದು ಅಂತ. ನಾನು ಅದರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ. ಈಗ ಸ್ವಾಗತ, ಮುಂದೆ ನೀವು ಏನು ಮಾಡಬೇಕಂತಿದ್ದೀರಿ? ನಾವು ಇದೇ ವೃತ್ತಿಯಲ್ಲಿ ಮುಂದುವರಿಯುವ, ಒಳ್ಳೆ ಹೆಸರು ಪಡೆಯಬೇಕು, ದೇವಸ್ಥಾನ ಕೆಲಸ ಅಂಥದ್ದೆಲ್ಲ. ದೇವಸ್ಥಾನದ ಕೆಲಸ, ದೇವಸ್ಥಾನದ ಕೆಲಸ ಇಲ್ಲೆಲ್ಲ ಮಾಡಿ ಒಳ್ಳೆಯ ಒಂದು ಹೆಸರನ್ನು ತಗೋಬೇಕು ಅಂತ. ನೀವು ಶಿಲ್ಪಕಲೆಯಲ್ಲೇ ಮುಂದುವರಿಯುವ, ಶಿಲ್ಪಕಲೆಯಲ್ಲೇ ಮುಂದುವರಿಸಬೇಕಂತ ನೀವು ಒಂದು ಪಣ ತೊಟ್ಟಿದ್ದೀರಿ. ಹೌದು. ಈಗ ಶಿಲ್ಪಕಲೆ ಅಂತ ಹೇಳಿದ್ರೆ ಈಗ ಯಾರಾದರೂ ಕಲೀಲಿಕ್ಕೆ ಬರ್ತಾರೆ ಅಂತ ಒಂದು ಯಾರಿಗೆ ಅದೊಂದು ಇಂಟ್ರೆಸ್ಟ್ ಇರ್ತದೆ ನಿಮ್ಮ ಜೊತೆ, ಅವರಿಗೆ ನೀವು ಸ್ವಲ್ಪ ಕಲಿಸುವಂಥದ್ದೇನಾದರೂ ಮಾಡ್ಬೋದು? ಮಾಡ್ಬೋದು. ಹೌದು, ಅವರಿಗೆ ಆಸಕ್ತಿ ಇದ್ರೆ ಅವರು ಬೇಗ ಕಲಿತಾರೆ. ಹೌದು, ಆಸಕ್ತಿ ಇಲ್ಲದ್ರೆ. ಹೌದು. ಈಗ ಇದರಲ್ಲಿ ಮುಖ್ಯವಾಗಿ ಈ ಒಂದು ಇದನ್ನೆಲ್ಲ ಮಾಡ್ಬೇಕಂದ್ರೆ ನಮಗೆ ಏನು ನಮಗೆ ಮೇಯ್ನ್ ಆಗಿ ನಮಗೆ ಬೇಕಾದ್ರು ಅಂದ್ರೆ ಮೇಯ್ನ್ ಆಗಿ ರೇಖಾಚಿತ್ರ, ರೇಖಾಚಿತ್ರ ಆಮೇಲೆ ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ ತಾಳ್ಮೆ. ತಾಳ್ಮೆ ಮುಖ್ಯ, ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಮಾಡ್ಬೇಕು ತಾಳ್ಮೆ ಮುಖ್ಯ, ಹೊಡೆದು ಹೋಗುತ್ತದೆ ಇದನ್ನು. ಈಗ ನೀವು ಮಾಡಿದಂತಹ ಕೆತ್ತನೆಗಳಲ್ಲಿ ನಿಮಗೆ ತುಂಬಾ ಕಷ್ಟ ಕೊಟ್ಟಿದಂತಹ ಕೆತ್ತನೆ ಯಾವ್ದಾದ್ರು ನಿಮ್ಗೆ ನೆನಪಿಸಬಹುದಾ? ತುಂಬಾ ಅಂದ್ರೆ ಮತ್ತೆ ಮತ್ತೆ ಮಾಡುವಂತದ್ದು ಏನಾದ್ರೂ ಆತರ ದಿನದಾಗಿ ಆಗಿದೆಯಾ? ಆತರ ಏನು ಆಗ್ಲಿಲ್ಲ. ಸಾಮಾನ್ಯವಾಗಿ ನಮ್ಮ ಕೆಲಸ ಜಾಸ್ತಿ ಕೆಲಸ ಇರುದು ಮೂರ್ತಿಗಳು, ಈಗ ನಾಲ್ಕು ಕೈ ಅಂತದೆಲ್ಲ ಬರ್ತದಲ್ಲ, ಅದರಲ್ಲಿ ಜಾಸ್ತಿ ಕೆಲಸ ಇರ್ತದೆ. ಈಗ ಸಣ್ಣ ಸಣ್ಣ ಆಗ್ತಾರ ಕೆಲಸ ಜಾಸ್ತಿ ಟೈಮ್ ಆಗಿ ಎಲ್ಲ ಇರ್ತದೆ. ಹೌದೌದು. ಈ ಕೆಲವು ಮೂರ್ತಿಗಳಿಗೆ ಜಾಸ್ತಿ ಎರಡು ನಾಲ್ಕು ಐದೆಲ್ಲ ದೇವತೆಗಳಿಂದ ಚಿತ್ರ ಬಿಡಿಸಬೇಕಾದ ಒಂದು ಕಲಾಕೃತಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಯ ಹಿಡೀತದೆ ಅಂತ ಸ್ವಲ್ಪ ಜಾಸ್ತಿ ಹೇಳ್ಬೋದು. ಹೌದೌದು. ಈಗ ಡೆಲಿಗೇಟ್ ಅಂತ ಬರ್ತದಲ್ಲ ಈ ತರ ಎಲ್ಲ ಇರ್ತದೆ. ಹೌದೌದು. ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ತೀವಿ. ಹೌದೌದು. ಕಷ್ಟ ಏನಂತ ಅಷ್ಟು ಇರಲ್ಲ, ಕಲಿತಾಗ ಕಷ್ಟ ಆಗಲ್ಲ. ಹೌದೌದು. ಯಾವುದೇ ವಿದ್ಯೆಯನ್ನು ಕೂಡ ಕಲಿತ ಮೇಲೆ ಕಷ್ಟ ಆಗುದಿಲ್ಲ, ನಾವು ಕಲಿತ ಕಲಿತ ಹೋಗುವಂಥದ್ದು ಅಲ್ವಾ? ಓಕೆ ಓಕೆ. ತುಂಬ ಖುಷಿ ಆಯ್ತು ಸ್ವಾಗತ. ಈಗ ಈ ಒಂದು ಜರ್ನಿಯಲ್ಲಿ ನಿಮ್ಮೊಂದು ಈ ಒಂದು ಪಯಣ ಇದೆ, ಅದರಲ್ಲಿ ನಿಮಗೆ ತುಂಬ ಒಂದು ಇಷ್ಟವಾದಂಥ ಘಟನೆ ಅಥವಾ ನಿಮಗೆ ಏನಾದರೂ ಒಂದು ಮನಸ್ಸಿನಲ್ಲಿ ನಿಮಗೆ ಮರೆಯಲಾಗದಿರುವಂಥ ಒಂದು ಘಟನೆ ಏನಾದರೂ ಇದ್ರೆ ಅದನ್ನೊಂದು ಹೇಳ್ಬೋದಾ? ಇಷ್ಟವಾದ ಘಟನೆ ಯಾವುದಾಗ್ಬೋದು ನಿಮಗೊಂದು ಇಷ್ಟ? ನಂದ್ರೆ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಬೋದು ಅದನ್ನು, ಯಾವುದಾಗ್ಬೋದು? ಈಗ ನಾವು ಇದನ್ನು ಕಲಿತು ಫಸ್ಟ್ ವರ್ಕ್ ಮಾಡುವ ಒಂದು ಸಂತೋಷ, ಖುಷಿ. ನಮ್ಮ ಫಸ್ಟಿಗೆ ನಾವು ಕಲಿಯುವಾಗ ನಾವು ನಮ್ಮ ಕೈಯಲ್ಲಿ ಇಂಥ ಮಾಡ್ಲಿಕ್ಕೆ ಆಗ್ತದ ಸೇರುವಾಗ ಫಸ್ಟಿಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾವು ಸೀನಿಯರ್ ಒಟ್ಟಿಗೆಲ್ಲ ಹೇಳ್ತಿದ್ವಿ ನಮಗೆ ಆಗುವುದ ಹೀಗೆ ಮಾಡ್ಲಿಕ್ಕೆ ಅಂತ. ಅಲ್ಲಿ ಫಸ್ಟ್ ಒಂದು ಮೂರು ನಾಲ್ಕು ತಿಂಗಳು ಡ್ರಾಯಿಂಗ್ ಕೋರ್ಸ್ ಇರ್ತದೆ. ಆಗ ಅವರು ಕೆಲಸ ಮಾಡ್ತಾ ಇರುವಾಗ ಸೀನಿಯರ್ ಅವರು ನಮಗೆ ಈ ತರ ಮಾಡ್ಬೋದ ಅಂತ ಹೇಳ್ತಿದ್ವಿ. ಮತ್ತೆ ಫಸ್ಟಿಗೆ ನಾವು ವರ್ಕ್ ಮಾಡುವ ಒಂದು ರೂಪ ಬರುವಾಗ ನಮಗೆ ಖುಷಿ ಆಗ್ತದೆ. ಮೊದಲ ನೋಡಿ ವೀಕ್ಷಕರು ಎಷ್ಟು ಖುಷಿಯಿಂದ ಪಾಪ ನೋಡಿ ಆ ಒಂದು ಮುಗ್ಧತೆಯಿಂದ ಅವ್ರು ಹೇಳ್ತಾರೆ, ಅವ್ರು ಮಾಡಿರುವಂತಹ ಮೊದಲ ಕಲಾಕೃತಿಗೆ ಮೊದಲ ರೂಪ ಬಂದಾಗ ಅವರು ಎಷ್ಟು ಖುಷಿಯಾಗಿ ಅವರು ಆ ಒಂದು ನಮ್ಮ ಜೊತೆ ಅದನ್ನು ಹಂಚಿಕೊಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟೊಂದು ಖುಷಿ ಇರ್ಬೋದು, ನಾವು ನಮಗೆ ಎಷ್ಟು ಖುಷಿ ಆಗ್ತದೆ ಅವರಿಗೆ ಎಷ್ಟು ಖುಷಿ ಆಗ್ಬೋದು ವೀಕ್ಷಕರೇ? ಮೊದಲ ರೂಪ ಅವ್ರಿಗೆ ಒಳಗಡೆ ಬಂದರೆ ಅವರ ಆ ಒಂದು ಕೆಲಸ ಕಿಲ್ಲದ ಮೇಲೆ ಮೊದಲ ರೂಪ ಅವರಿಗೆ ಕಾಣಲಿಕ್ಕೆ ಸಿಕ್ಕಿದಾಗ ಇದೆಲ್ಲ ಆಮೇಲೆ ಬಂದಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಒಂದು ವರ್ಕ್ ಮಾಡುವಾಗ ಅದು ಮುಗಿತಾ ಬರುವಾಗ ನಮಗೆ ಒಂದು ಖುಷಿ ಆಯ್ತಲ್ಲ, ಒಂದು ಒಳ್ಳೆ ಇದು ಬಂದಿದೆ ಅಂತ ಹೇಳಿ ಒಳ್ಳೆ ಫೈನಲ್ ರಿಸಲ್ಟ್ ಒಳ್ಳೆದು ಬರ್ತದೆ ಅಂತ ಹೇಳಿ ಖುಷಿ ಆಗ್ತದೆ. ಒಂದು ಮುಖ ಎಲ್ಲ. ಹೌದು ಹೌದು. ಖಂಡಿತ ಸ್ವಾಗತ. ಈಗ ನಿಮಗೆ ಇದೆ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಮನೆಯಲ್ಲೆಲ್ಲ ನಿಮಗೆ ಸಹಕಾರ ಮಾಡ್ತಾರಲ್ಲ, ಎಲ್ಲರೂ ಮಾಡ್ತಾರೆ ಅಲ್ವಾ? ಓಕೆ. ಈಗ ನಿಮಗೆ ಯಾರಾದರೂ ಈಗ ಸಂಘ ಸಂಸ್ಥೆಗಳಾಗಲಿ ಅಥವಾ ಎಲ್ಲಿಂದಾದರೂ ನಿಮಗೆ ಏನಾದರೂ ನಿಮ್ಮನ್ನು ಗುರುತಿಸಿದಂಥದ್ದು ಏನಾದರೂ ಉಂಟಾ? ಗುರುತಿಸ್ತಾರೆ ಕೆಲವು ಸಂಘ, ನಮ್ಮ ಸಂಘ ಅದರಲ್ಲಿ ಸನ್ಮಾನ ಎಲ್ಲ ಆಗಿತ್ತು ನಿಮಗೆ ಅಲ್ವಾ? ಆಯ್ತಾ. ಹೌದು. ಹಾಗೆ ಮೇಲೆ ನಿಮಗೆ ಈಗ ಸ್ವಾಗತ ಅಂತ ಮೇಲೆ ಸ್ವಾಗತನ್ನು ಯಾವ ರೀತಿ ಸ್ವಾಗತಿಸ್ತಾರೆ ಹೊರಗಡೆ ಹೋಗುವಾಗ? ಒಳ್ಳೆ ಇದರಲ್ಲಿ ನಾವು ಎಲ್ಲರೊಟ್ಟಿಗೆ ಫ್ರೆಂಡ್ಲಿ ಆಗಿ
ಶಿಲ್ಪಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಒಂದು ಒಳ್ಳೆ ರೀತಿಯಿಂದ ಇದು ಅವರು ಒಳ್ಳೆ ನಿಮಗೆ ಒಂದು ಗೌರವ ಕೊಡ್ತಾರೆ ಅಲ್ವಾ? ನಾವು ಸಾಧಾರಣ ಭೂತಸ್ಥಾನ ಎಲ್ಲ ಶಿಶಿಲ ಶಿಬಾಜಿ ಆ ಲೈನ್ ಎಲ್ಲ ಭೂತಸ್ಥಾನ ಎಲ್ಲ ಕೆಲಸ ಮಾಡಿದ್ದೀವಿ. ಹೊರಗಡೆ ಎಲ್ಲ ನೀವು ಕೆಲಸ ಮಾಡಿದ್ದೀರಿ ಅಲ್ವಾ? ಜಾಸ್ತಿಯಾಗಿ ನಾವು ಡೋರ್ ಕಾರ್ವಿಂಗ್ ಸಹ ಮಾಡ್ತೀವಿ. ಅದೆಲ್ಲ ನೋಡಿ ವೀಕ್ಷಕರೇ, ಡೋರ್ ಕಾರ್ವಿಂಗ್ ಅಂತ ಹೇಳಿದ್ರೆ ಡೋರಿಂಗ್ ಅಲ್ಲಿ ಅಂದ್ರೆ ಬಾಗಿಲಲ್ಲಿ ಮೂರ್ತಿಗಳನ್ನ ಕೆತ್ತಿರ್ತಾರೆ. ಹೌದೌದು, ಬಳ್ಳಿ ಆ ತರದೆಲ್ಲ ಡಿಸೈನ್ಗಳು, ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ದೇವತೆಗಳು ಆಗಲಿ ದೇವದೇವದೆಲ್ಲ ಅದನ್ನೆಲ್ಲ ಇವರು ಕಾರ್ವಿಂಗ್ಸ್ಗಳನ್ನು ಕೂಡ ಅವರು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಮನೆ ಕೆಲಸದ್ದು ಮನೆದು ಮನೆ ಕೆಲಸ ಎಲ್ಲ ಮಾಡ್ತಾರೆ. ಇದು ಮನೆದು ಡೋರ್ ಎಲ್ಲ ಬರ್ತದೆ. ಹೌದೌದು, ಅದಕ್ಕೆ ಡಿಸೈನ್ ಮನೆ ಡೋರಿಗೆ ಡಿಸೈನ್ ಎಲ್ಲ ಮಾಡ್ತೀವಿ. ನೋಡಿ ಎಲ್ಲ ನೋಡಿ ಅವರು, ನಾನು ಅದನ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ಕಾಲು ಅಂದರೆ ಸ್ವಲ್ಪ ಅವರಿಗೆ ನ್ಯೂನತೆ ಇದೆ ಅಂದರೆ ಒಂದು ಸ್ವಲ್ಪ ಅವರಿಗೆ ತೊಂದರೆ ಕೊಡ್ತದೆ, ಆದರೂ ಕೂಡ ಅವರದನ್ನು ಲೆಕ್ಕಕ್ಕೆ ತಗೊಳ್ಳೋದು ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳಿದರೆ ನಾವೇ ಅದನ್ನು ಸೇರಿ ಅದಕ್ಕೆ ಒಂದು ತೀರ್ಮಾನ ಕೊಡ್ಬೋದು ಯಾವ ರೀತಿ ಅವರು ಮಾಡಿರಬಹುದು ಅಂತ. ನೀವೇ ನೋಡಿದಿರಲ್ಲ, ನಾನು ತೋರಿಸಿದ್ದೇನೆ ಅದನ್ನು ಮೂರ್ತಿಗಳನ್ನು ಹತ್ತಿರದಿಂದ, ಇನ್ನೊಮ್ಮೆ ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತೇನೆ. ಮತ್ತು ಸ್ವಾಗತರೆ ನಿಮಗೆ ಈ ಒಂದು ನಮ್ಮ ಒಂದು ಸಣ್ಣ ಪುಟ್ಟ ಸಂದರ್ಶನದಲ್ಲಿ ನಮ್ಮ ಚಾನಲ್ ಜೊತೆ ಭಾಗವಹಿಸಿದ್ದೀರ. ನಿಮ್ಮಲ್ಲಿ ಇನ್ನೊಂದಷ್ಟು ವ್ಲಾಗ್ನಲ್ಲಿ ನಾನು ಮಾತಾಡ್ತೇನೆ. ಈ ಒಂದು ಪುಟ್ಟ ಸಂದರ್ಶನದಲ್ಲಿ ಮಾತಾಡೋದಕ್ಕೆ ನಿಮ್ಮ ಪುಟ್ಟದಾದಂಥ ಒಂದು ಕನಸುಗಳನ್ನು ಇಟ್ಕೊಂಡು ಆ ಕನಸು ದೊಡ್ಡದಾಗಲಿ ಅಂತ ನಾವು ಕೂಡ ಸ್ವಾಮಿ ಕೊರಗಜ್ಜರ ಹತ್ರ ಪ್ರಾರ್ಥನೆಯನ್ನು ಮಾಡುತ್ತಾ ನಿಮ್ಮ ಜೊತೆ ಸದಾ SKCK ಯೂಟ್ಯೂಬ್ ಚಾನಲ್ ಇರ್ತದೆ ಅಂತ ಹೇಳುತ್ತಾ, ನೋಡುವಂಥ ಅಷ್ಟು ವೀಕ್ಷಕರು ಕೂಡ ನಿಮಗೆ ಖಂಡಿತವಾಗಲೂ ಕೂಡ ಒಂದಲ್ಲೊಂದು ನಿಮ್ಮ ಮನೆ ಬಾಗಿಲಿಗೆ ಬರಬಹುದು ಅಥವಾ ನಿಮ್ಮನ್ನು ಖಂಡಿತವಾಗಲೂ ಕೂಡ ಕರೆಸಿ ನಿಮಗೆ ಒಂದು ಒಳ್ಳೆಯ ಒಂದು ಸಹಕಾರವನ್ನು ಕೊಡ್ತಾರೆ ಅನ್ನೋಂಥ ಒಂದು ವಿಶ್ವಾಸದೊಂದಿಗೆ ಪ್ರಿವೀಕ್ಷಕ ಬಂಧುಗಳೇ ನೋಡಿ, ಈ ಒಂದು ಮುಗ್ಧ ಒಂದು ಮುಗ್ಧ ಮನವನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮ SKCK ಯೂಟ್ಯೂಬ್ ಚಾನಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ.